ಎರಡೂ ಉಪಚುನಾವಣೆಗಳಲ್ಲಿ ಸಿಂದಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರತಕ್ಕಂಥ ಗೆಲುವನ್ನು ಸಾಧಿಸಿದೆ. ನಮ್ಮೆಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಗೆದ್ದ ಅಭ್ಯರ್ಥಿ ಭೂಸನೂರು ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾನಗಲ್ನಲ್ಲಿ ಸಣ್ಣ ಮಟ್ಟಿನ ಸೋಲಾಗಿದೆ, ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀವಿ. ನಮಗೊಂದು ಮುಂದಿನ ಚುನಾವಣೆಗೆ ಇನ್ನಷ್ಟು ಹೋರಾಟಗಳನ್ನು ಮಾಡಿ ಗೆಲ್ಲಬೇಕಾಗಿದೆ, ಅನಿವಾರ್ಯತೆ ಇದೆ. ನಾನು ಇದನ್ನು ಇವತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪಿದೆ ತಲೆಬಾಗ್ತದೆ. ಯಾರ ತವರು ಕ್ಷೇತ್ರ ಯಾರ ಕಾರ್ಯ ಇದು ಪ್ರಶ್ನೆ ಅಲ್ಲ. ಅಲ್ಲಿರ್ತಕ್ಕಂಥ ಮತದಾರ ಯಾವುದೋ ಆಮಿಷಗಳಿಗೆ ಆಗಿರ್ಬೋದು ಅಥವಾ ಯಾವುದೋ ಕಾರಣಕ್ಕೆ ಇವತ್ತು ನಮಗೆ ಹಿನ್ನಡೆ ಆಗಿದೆ, ಇದೆಲ್ಲವನ್ನು ನಾವು ಕೂತು ಚರ್ಚೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಏನು ಬೇಕು ಅದನ್ನು ಮಾಡ್ತೀವಿ. ಡಿ ಕೆ ಶಿ ಹೇಳಿದರೆ ಅಲ್ಲಿ ಸೂಟ್ ಕೇಸ್ ಕೆಲಸ ಮಾಡಿಲ್ಲ ಇದ್ರೆ ಡಿ ಕೆ ಶಿ ಕನಕಪುರದಲ್ಲಿ ಸೂಟ್ ಕೇಸೇ ಗೆಲ್ಲಿಸಿದ್ದ ಅನ್ನೋದಕ್ಕೆ ಉತ್ತರ ಕೊಡಲಿ ಅವರು.